ತರಿಸ್ಬೇಕು. ಎಸ್, ಇನ್ನು ಮುಂದಿನ ಸುದ್ದಿ, ಕ್ರಿಕೆಟ್ ವೃತ್ತಿಯೇ ಅಂತ್ಯವಾಯಿತು ಎಂದು ಎಲ್ಲರೂ ಭಾವಿಸುತ್ತಿರುವಂತೆಯೇ ಮೊಹಮ್ಮದ್ ಶಮಿ ಫಿನಿಕ್ಸ್ನಂತೆ ಮರಳಿದ್ದಾರೆ. ಅವರ ವೃತ್ತಿ ಜೀವನ ಸರ್ವಶ್ರೇಷ್ಠ ಪ್ರದರ್ಶನ ಭಾರತದ ಅದೃಷ್ಟಕ್ಕೆ ವಿಶ್ವಕಪ್ ವೇಳೆಯ ಬಂದಿದೆ. ಬದಲಿಯ ಆಟಗಾರನಾಗಿ ಟೂರ್ನಿಯ ಮಧ್ಯದಲ್ಲಿ ಬಂದು ಕೇವಲ 6 ಪಂದ್ಯಗಳಲ್ಲಿ 23 ವಿಕೆಟ್ ಪಡೆಯುವುದಂದರೆ ಸಾಮಾನ್ಯ ವಿಷಯವೇ. ಈ ವಿಶ್ವಕಪ್ ಮೂಲಕ ಭಾರತೀಯ ಕ್ರಿಕೆಟಿಗರು ಶೈನಿಂಗ್ ಸ್ಟಾರ್ಗಳಾಗಿದ್ದಾರೆ. ಎಲ್ಲರೂ ಕೂಡ ಉತ್ತುಂಗ ಫಾರ್ಮ್ನಲ್ಲಿದ್ದಾರೆ. ಮೊಹಮ್ಮದ್ ಶಮಿ ಅವರಂತೂ ತಮ್ಮ ಸ್ವಿಂಗ್ ಬೌಲಿಂಗ್ ಮೂಲಕ ಎದುರಾಳಿಗಳನ್ನ ಕಂಗೆಡಿಸಿದ್ದಾರೆ. ಭಾರತೀಯ ಕ್ರಿಕೆಟ್ನ ಹೊಸ ಪೋಸ್ಟರ್ ಬಾಯ್ ಆಗಿದ್ದಾರೆ. ಮೊಹಮ್ಮದ್ ಶಮಿ ಎಂಬ ಬ್ರ್ಯಾಂಡ್ನ ವ್ಯಾಲ್ಯೂ ಒಮ್ಮೆಲೆ ಮೇಲೇರಿದೆ. ಎಸ್ ವೀಕ್ಷಕರೇ, ಈ ಹಿಂದೆ ಸದ್ಯ ಮೊಹಮ್ಮದ್ ಶಮಿ ಅವರು ಪೂಮಾ ಹೆಲ್ ಎನರ್ಜಿ ಡ್ರಿಂಕು ಮತ್ತು ವಿಷನ್ 11 ಫ್ಯಾಂಟಸಿ ಆ್ಯಪ್ಗಳಿಗೆ ಜಾಹೀರಾತು ಕೊಟ್ಟಿದ್ದಾರೆ. ಹಿಂದೆ ಅವರ ಎಂಡೋರ್ಸ್ಮೆಂಟ್ ರೇಟು 40-50 ಲಕ್ಷ ಇರ್ತಿತ್ತು. ಇದೀಗ ವಿಶ್ವಕಪ್ ಬಳಿಕ ಅವರಿಗೆ ರೇಟು, ಎಂಡೋರ್ಸ್ಮೆಂಟು, ಪ್ರಾಯೋಜಕತ್ವದ ರೇಟು, ಅವರ ಬೆಲೆ, ಅವರು ಮಾಡುವಂಥ ಚಾರ್ಜು 1 ಕೋಟಿ ದಾಟಿದೆ. ಏಕ್ದಮ್ ಡಬಲ್. ಮೊಹಮ್ಮದ್ ಶಮಿ ಈಗ ಹೊಸ ರೈಸಿಂಗ್ ಸ್ಟಾರ್. ಟೀಮ್ ಇಂಡಿಯಾ ಅಷ್ಟೇ ಅಲ್ಲ, ಜಾಹೀರಾತು ಲೋಕದಲ್ಲಿ ಕೂಡ.